ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ. ಸೊ ನೋಡ್ರಿ, ಇವತ್ತಿನ ಒಂದು ಟಾಪಿಕ್ ಏನಿದೆಯಪ್ಪ ಅಂದರೆ ರಾಮ್ಸರ್ ತಾಣಗಳು ಮತ್ತು ರಾಮ್ಸರ್ ಸಮಾವೇಶ. ಸೊ ನೋಡ್ರಿ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದೇನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದರೆ ನಿಮಗೆ ಒಂದು ಅಥವಾ ಎರಡು ಕ್ವಶನ್ ಈ ಟಾಪಿಕ್ ಮೇಲೆ ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ಏನಂದ್ರೆ ಇದು ತುಂಬ ಅವಶ್ಯಕವಾದಂಥ ಒಂದು ಸೆಷನ್ ಆಗಿದೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಈ ರಾಮ್ಸರ್ ಸಮಾವೇಶ ಅಂದ್ರೇನು, ಯಾವಾಗ ಸ್ಟಾರ್ಟ್ ಆಯಿತು, ಇದು ಸ್ಟಾರ್ಟ್ ಮಾಡೋ ಕಾರಣ ಅಂದ್ರೇನು, ಕಾರಣಗಳೇನು, ಅದೇ ಥರನಾಗಿ ರಾಮ್ಸರ್ ತಾಣಗಳು ಯಾವುವು, ಅದನ್ನು ಯಾವ ಥರ ಹುಟ್ಟಾಕಿದ್ರು, ಅಂದರೆ ಅದನ್ನು ಕನ್ಸರ್ವ್ ಮಾಡ್ಬೇಕಾರೆ ಅಥವಾ ಅದನ್ನು ರಕ್ಷಣೆ ಮಾಡ್ಬೇಕಾರೆ ಯಾಕೆ ಅದನ್ನು ರಕ್ಷಣೆ ಮಾಡೋಕ್ಕೆ ಬಂದರು, ಯಾಕೆ ಮುಂಚೆ ಪ್ರೊಟೆಕ್ಟೆಡ್ ಇರಲಿಲ್ವ, ಸೊ ಏನೇನು ಕಾರಣಗಳಿತ್ತು, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ. ಅದೇ ಥರನಾಗಿ ಭಾರತದಲ್ಲಿ ಯಾವ್ಯಾವ ರಾಮ್ಸರ್ ಸೈಟ್ಸ್ಗಳಿವೆ, ಅಂದರೆ ರಾಮ್ಸರ್ ಸ್ಥಾನಗಳಿವೆ, ಫಸ್ಟ್ ಯಾವುದಿತ್ತು, ವಿಸ್ತಾರದಲ್ಲಿ ಯಾವುದು ಜಾಸ್ತಿ ಇದೆ, ಚಿಕ್ಕದು ಯಾವುದಿದೆ, ಅದೇ ಥರನಾಗಿ ಏನಪ್ಪ ಅಂದರೆ ಎಷ್ಟು ಇದ್ದಾವೆ ಮತ್ತು ರೀಸೆಂಟಾಗಿ ಯಾವ ಆ್ಯಡ್ ಆಗಿದ್ದೇವೆ ಅನ್ನೋದನ್ನು ಕೂಡ ನಾವೇನಂದರೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ನೋಡ್ರಿ, ರಾಮ್ಸಾರ್ ಸಮಾವೇಶ ಐತ್ಲ, ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಜೌಗು ತಾಣಗಳ ಸಮಾವೇಶ ಅಂತ ಕೂಡ ಕರಿತೀವಿ. ಸೊ ಇದನ್ನೇನಂತ ಕರಿತೀವಿ ಅಂದರೆ ಜೌಗು ತಾಣಗಳ ಸಮಾವೇಶ ಅಂತ ಕೂಡ ಕರಿತೀವಿ. ಸೊ ಇದೇನಪ್ಪ ಅಂದರೆ ರಾಮ್ಸಾರ್ ಸಮಾವೇಶ ಐತಲ್ಲ, ಇದೊಂದು ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಸೊ ಇದೊಂದು ಏನಂದರೆ ಅಂತಾರಾಷ್ಟ್ರೀಯ ಒಪ್ಪಂದ, ಯಾವುದ್ರ ಮೇಲೆ ಅಂದರೆ ಜೌಗು ಪ್ರದೇಶಗಳ ರಕ್ಷಣೆ, ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ. ಸೊ ಇಲ್ಲಿ ಇದರ ಏನು ಫಿಲಾಸಫಿ ಇದೆ ಅಥವಾ ಇದರ ತತ್ವ ಏನಪ್ಪ ಅಂದರೆ, ಈ ರಾಮ್ಸಾರ್ ಸಮಾವೇಶದ್ದು ನಾವೇನು ಮಾಡೋದಂದರೆ ಎಲ್ಲ ರಾಮ್ಸಾರ್ ತಾಣಗಳಿದಾವಲ್ಲ ಅವನ್ನೇನು ಮಾಡೋದಪ್ಪ ಅಂದರೆ ಸಂರಕ್ಷಣೆ ಮಾಡೋದು, ಜೊತೆ ಜೊತೆಗೆ ಏನಪ್ಪ ಅಂದರೆ ಸುಸ್ಥಿರ ಅಭಿವೃದ್ಧಿಯನ್ನು ಕೂಡ ಮಾಡೋದು. ಸೊ ಏನು ಮಾಡೋದಂದರೆ ಜಾಣತನದಿಂದ ರಾಮ್ಸರ್ ತಾಣಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ. ಸೊ ಹಾಗಾದರೆ ಇದು ಜಾಣತನ ಅಂದರೆ ಏನಪ್ಪ ಅಂದರೆ, ಸೊ ನೋಡ್ರಿ, ಈ ಜಾಣತನದಿಂದ ಯೂಸ್ ಮಾಡೋದಂದ್ರೆ ಏನಂದರೆ ನಾವೇನು ಮಾಡಬೇಕಪ್ಪ ಅಂದರೆ ಪರಿಸರ ಸಂರಕ್ಷಣೆ ಜೊತೆ ಜೊತೆಗೆ ಅಭಿವೃದ್ಧಿ ಮಾಡೋದು, ಪರಿಸರದ ಸಂರಕ್ಷಣೆಯ ಜೊತೆಗೆ ಏನು ಮಾಡೋದಪ್ಪ ಅಂದರೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವೇನಂತೀವಿ ಅಂದರೆ ಜಾಣತನದಿಂದ ನಾವೇನು ಮಾಡಬೇಕಪ್ಪ ಅಂದರೆ ಈ ರಾಮ್ಸಾರ್ ತಾಣಗಳನ್ನು ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾದರೆ ಇದಕ್ಕೆ ರಾಮ್ಸಾರ್ ಅಂತ ಯಾಕೆ ಹೆಸರು ಬಂತು, ಬೇರೆ ಸಮಾವೇಶ ಅಂತ ಹೆಸರು ಕೊಡ್ಬೋದಿತ್ತಲ್ಲ. ಸೊ ಈ ರಾಮ್ಸಾರನ ಹೆಸರು ಬರೋ ಕಾರಣ ಏನಪ್ಪ ಅಂದರೆ ಈ 1971ರಲ್ಲಿ ಫಸ್ಟ್ ಏನು ಸಭೆ ಆಯ್ತಲ್ಲ 2 ಫೆಬ್ರವರಿ ಅಂದು, ಅದು ಎಲ್ಲಿ ನಡೀತಪ್ಪ ಅಂದರೆ ರಾಮ್ಸಾರಲ್ಲಿ ನಡೀತು. 2 ಫೆಬ್ರವರಿಯಲ್ಲಿ ಏನು ಸಭೆ ನಡೀತಲ್ಲ ಅದೆಲ್ಲ ನಡೀತು ಅಂದರೆ ರಾಮ್ಸರ್ ಅನ್ನೋ ಊರಲ್ಲಿ ನಡೀತು. ಅದು ಇರೋದೆಲ್ಲ ಅಂದರೆ ಇರಾನ್ನಲ್ಲಿರೋದು. ಹಾಗಾಗಿ ಅಲ್ಲಿಂದ ಏನಾಯ್ತಪ್ಪ ಅಂದರೆ ಇದು ರಾಮ್ಸರ್ ಸಮಾವೇಶ ಮತ್ತು ರಾಮ್ಸರ್ ತಾಣ ಅಂತ ಬಂತು. ಸೊ ನೋಡಿರಿ, ಭಾಳ ಜನ ಕನ್ಫ್ಯೂಷನ್ಸ್ ಇರುತ್ತೆ, ಏನಿದು ರಾಮ್ಸರ್ ಸೈಟ್ಸು ಮತ್ತು ಏನಿದು ರಾಮ್ಸರ್ ತಾಣ ಅಂತಂದರೆ. ಸೊ 1971ರಲ್ಲಿ ಏನು ಸಭೆ ನಡೀತಲ್ಲ ಆ ಸಭೆ ಎಲ್ಲಿ ನಡೀತಪ್ಪ ಅಂದರೆ ರಾಮ್ಸರ್ ಅನ್ನೋ ಒಂದು ಊರಲ್ಲಿ ನಡೀತು. ಅದೆಲ್ಲಿತ್ತಂದರೆ ಇರಾನಲ್ಲಿತ್ತು. ಆವಾಗಿಂದ ಇದಕ್ಕೆ ಏನಂತ ಕರೀತಾರೆ ಅಂದರೆ ರಾಮ್ಸರ್ ಸಮಾವೇಶ ಅಂತ ಕರೀತಾರೆ. ಸೊ ಹಾಗಾದರೆ ಪ್ರತಿ ವರ್ಷ ನಾವು 2ನೇ ತಾರೀಕನ್ನು ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ನೋಡಿರಿ, ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕನ್ನು ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅಂತಾರಾಷ್ಟ್ರೀಯ ಜೌಗು ಪ್ರದೇಶಗಳ ದಿನವನ್ನಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಆಚರಣೆ ಮಾಡ್ತೀವಿ. ಯಾವಾಗಂದರೆ ಪ್ರತಿ ವರ್ಷ 2ನೇ ಫೆಬ್ರವರಿ ಅಂದು ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅಂತಾರಾಷ್ಟ್ರೀಯ ಜೌಗು ಪ್ರದೇಶಗಳ ದಿನ ಅಂತೇಳಿ ನಾವೇನು ಮಾಡ್ತೀವಿ ಅಂದರೆ ಆಚರಿಸ್ತೀವಿ. ಹಾಗಾದರೆ ಈಗಾಗಲೇ ಈ ಸಭೆ ನಡೆದಿದೆಯಲ್ಲ, ಎಷ್ಟು ದೇಶಗಳು ಇದಕ್ಕೆ ಸೈನ್ ಮಾಡಿದ್ದಾವೆ ಅಂದರೆ 171 ದೇಶಗಳು ಈ ರಾಮ್ಸರ್ ಸಮಾವೇಶಕ್ಕೆ ಸೈನನ್ನು ಮಾಡಿದ್ದಾವೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳೋದಾದರೆ ಪಕ್ಷಗಳ ಸಮ್ಮೇಳನ. ಸೊ ಎಷ್ಟು ದೇಶಗಳು ಇದಕ್ಕೆ ಸೈನ್ ಹಾಕಿದ್ದಾವೆ ಅಂದರೆ 171 ದೇಶಗಳ ಸೈನ್ ಹಾಕಿದ್ದಾವೆ. ಹಾಗಾದರೆ ನೆಕ್ಸ್ಟ್ ನಾವೇನು ನೋಡೋಣ, ಈಗ ಹಿನ್ನೆಲೆ ನೋಡಿದ್ವಿ, ಅಂಥ ಸಮಾವೇಶದ ಅಗತ್ಯವೇನಿತ್ತು, ಯಾಕೆ ನಾವು ಈ ರಾಮ್ಸರ್ ಕನ್ಸರ್ವೇಷನ್ ಅಥವಾ ರಾಮ್ಸರ್ ಸಮಾವೇಶನ ಮಾಡಿದ್ವಿ ಅಂದರೆ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಏನಂದರೆ ಜೌಗು ಪ್ರದೇಶದಿಂದ ನಮಗೆ ಏನೇನು ಉಪಯೋಗಗಳಾಗುತ್ತೆ ಅಂತ ತಿಳ್ಕೋಬೇಕು. ಜೌಗು ಪ್ರದೇಶದಿಂದ ನಮಗೆ ಏನೇನು ಉಪಯೋಗ ಆಗುತ್ತಪ್ಪ ಅಂದರೆ, ಫಸ್ಟ್ ನಮಗೆ ಸಿಹಿ ನೀರಿನ ಪೂರೈಕೆ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಪ್ರವಾಹ ನಿಯಂತ್ರಣ, ನೆಕ್ಸ್ಟ್ ಏನಾಗುತ್ತಂದರೆ ಅಂತರ್ಜಲ ಹೆಚ್ಚುತ್ತೆ, ಅದಾದಮೇಲೆ ಏನಾಗುತ್ತಪ್ಪ ಅಂದರೆ ಆಹಾರ ಮತ್ತು ಕಟ್ಟಡ ಸಾಮಗ್ರಿಗಳು ಸಿಗುತ್ತೆ, ಕಟ್ಟಡ ಸಾಮಗ್ರಿಗಳು ಸಿಗುತ್ತೆ,
ಇದಾದ್ಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹವಾಮಾನ ಬದಲಾವಣೆ ಏನಿದೆಯಲ್ಲ ಇದನ್ನು ನಿಯಂತ್ರಣ ಮಾಡುತ್ತೆ. ಸೊ ನೋಡ್ರಿ, ಹವಾಮಾನ ಬದಲಾವಣೆಯ ನಿಯಂತ್ರಣ ಮಾಡುತ್ತೆ. ಸೊ ಈ ಎಲ್ಲ ಉಪಯೋಗಗಳಿರುವಂಥ ನಾವು ಜೌಗು ಪ್ರದೇಶಗಳನ್ನು ನಾವೇನು ಮಾಡಿದ್ವಿ ಅಂದರೆ ಕಳೆದ ಒಂದು ಶತಮಾನದಲ್ಲಿ ಎಷ್ಟು ಕಾಣೆ ಮಾಡಿದ್ವಿಪ್ಪ ಅಂದರೆ ಕಣ್ಮರೆ ಮಾಡಿದ್ವಿ ಅಂದರೆ 64% ಈ ಜೌಗು ಪ್ರದೇಶಗಳನ್ನು ನಾವೇನು ಮಾಡಿದ್ವಿ ಅಂದರೆ ಕಣ್ಮರೆ ಮಾಡಿದ್ವಿ. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ರಾಮ್ಸಾರ್ ಸಮಾವೇಶವನ್ನು ತೊಗೊಂಬಂದರು. ಯಾಕೆ ರಾಮ್ಸಾರ್ ಸಮಾವೇಶ ತೊಗೊಂಬಂದ್ರು ಅಂದರೆ ಇಂಥ ಉಪಯೋಗ ಇರುವಂಥ ಜೌಗು ಪ್ರದೇಶಗಳನ್ನು ನಾವು ಕಳೆದೊಂದು ಶತಮಾನದಲ್ಲಿ ಎಷ್ಟು ಕಮ್ಮಿ ಆದವು ಅಂದರೆ 64% ಕಣ್ಮರೆ ಆದವು. ಅಂದರೆ ನಾವು ಬೇರೆ ಬೇರೆ ಅರ್ಬನೈಸೇಷನ್ ಇರ್ಬೋದು, ಬೇರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಯೂಸ್ ಮಾಡಿ ಆ ಥರದ ಪ್ರದೇಶಗಳು ಏನಾದವಪ್ಪ ಅಂದರೆ ಕಣ್ಮರೆ ಆದವು. ಅದಕ್ಕೋಸ್ಕರ ಇನ್ನು ಉಳಿದಿರುವಂಥ 36% ಆದರೂ ನಾವು ಏನು ಮಾಡೋಣ ಅಂದರೆ ರಕ್ಷಿಸೋಣ ಅಂತ ಏನು ಮಾಡಿದ್ರು ಅಂದರೆ ರಾಮ್ಸಾರ್ ಸಮಾವೇಶವನ್ನು ತೊಗೊಂಬಂದರು. ಸೊ ನೋಡಿರಿ, ರಾಮ್ಸಾರ್ ಸಮಾವೇಶ ಯಾಕೆ ತೊಗೊಂಬಂದ್ರು ಅಂದರೆ ಈ ಜೌಗ ಪ್ರದೇಶಗಳಿದೆಯಲ್ಲ ಕಳೆದೊಂದು ಶತಮಾನದಲ್ಲಿ ಎಷ್ಟು ಕಣ್ಮರೆ ಆದವಪ್ಪ ಅಂದರೆ 64% ಕಣ್ಮರೆ ಆಗಿದ್ದರಿಂದ ಅವ್ರೇನು ಮಾಡಿದ್ರಪ್ಪ ಅಂದರೆ ರಾಮ್ಸಾರ್ ಸಮಾವೇಶವನ್ನು ತೆಗೆದುಕೊಂಡು ಬಂದರು. ನೆಕ್ಸ್ಟ್ ನೋಡಿರಿ, ಈ ಜೌಗು ಪ್ರದೇಶ ಎಂದರೇನು? ಭಾಳ ಜನಕ್ಕೆ ಡೌಟ್ ಇರುತ್ತೆ. ಹಾಗಾದರೆ ವೆಟ್ಲ್ಯಾಂಡ್ಸ್ ಅಂದರೆ ಏನು? ಯಾಕಂದರೆ ರಾಮ್ಸಾರ್ ಸೈಟ್ಸ್ ಅಂತ ಎಲ್ಲ ಕಡೆ ಹೇಳ್ತಿರ್ತಾರೆ, ಹಾಗಾದರೆ ಅದು ಅಂದ್ರೇನು ಅಂತ ಡೌಟ್ಸ್ ಇರುತ್ತೆ. ಸೊ ನೋಡಿರಿ, ಜೌಗು ಪ್ರದೇಶ ಅಂದರೆ ಏನಪ್ಪ ಅಂದರೆ ನದಿ ಮತ್ತು ಸರೋವರ, ಓಯಾಸಿಸ್ ಗ್ರಾಸ್ಲ್ಯಾಂಡ್ಸ್, ಆಮೇಲೆ ಜಲಾಶಯಗಳು, ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನಗಳು, ಅಭಯಾರಣ್ಯಗಳು, ಕರಾವಳಿ ತೀರದ ಪ್ರದೇಶಗಳು, ಮಾನವ ನಿರ್ಮಿತ ಜಲಾಶಯಗಳಾಯ್ತಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಮಾನವ ನಿರ್ಮಿತ ಭತ್ತದ ಗದ್ದೆಗಳು ಮತ್ತು ಮಾನವ ನಿರ್ಮಿತ ಇನ್ನೊಂದು ಏನಪ್ಪ ಅಂದರೆ ಫಿಶ್ ಪಾಂಡ್ಸ್, ಮೀನಿನ ಹೊಂಡಗಳು. ಇವಕ್ಕೆಲ್ಲ ಅವ್ರು ಏನಂತ ಕರೀತಾರಪ್ಪ ಅಂದರೆ ಜೌಗು ಪ್ರದೇಶಗಳು ಅಂತ ಕರೀತಾರೆ. ಸೊ ಜೌಗು ಪ್ರದೇಶಕ್ಕೆ ಅವರು ಡೆಫಿನೆಟಾಗಿ ಅಂದರೆ ಕರೆಕ್ಟಾದ ಡೆಫಿನೇಷನ್ಸ್ ಕೊಟ್ಟಿಲ್ಲ. ಈ ಎಲ್ಲ ಪ್ರದೇಶಗಳನ್ನ ಅವ್ರು ಏನಂತ ಕರೀತಾರೆ ಅಂದರೆ ಜೌಗು ಪ್ರದೇಶಗಳು ಅಂತ ಕರೀತಾರೆ. ಹಾಗಾದರೆ ಈ ಪಕ್ಷಗಳ ಸಮ್ಮೇಳನ ಇದೆಯಲ್ಲ, ಇದು ಯಾವಾಗಾಯಿತು ಅಂತ ನೋಡೋಣ. ಸೊ ನೋಡಿರಿ, ಇದು ಪಕ್ಷಗಳ ಸಮ್ಮೇಳನ ಇದೆಯಲ್ಲ, ಇದು ಯಾವಾಗ ನಡೆಯುತ್ತಪ್ಪ ಅಂದರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ. ಸೊ ಹೋದ ಸರಿ ಆದಾಗ ಎಷ್ಟನೇ ಇದು ಆಗಿತ್ತಪ್ಪ ಅಂದರೆ ಪಕ್ಷಗಳ ಸಮ್ಮೇಳನ COP 13 ಆಗಿತ್ತು. ಸೊ ಅದು ಎಲ್ಲಿ ನಡೆದಿತ್ತು ಅಂದರೆ ದುಬೈಯಲ್ಲಿ ನಡೆದಿತ್ತು. ಸೊ ಅದು ಯಾವಾಗಾಗಿತ್ತು ಅಂದರೆ 2019 ಆಗಿತ್ತು. ನೆಕ್ಸ್ಟ್ ಬರುವಂಥ COP 14 ಎಲ್ಲಾಗತ್ತಪ್ಪ ಅಂದರೆ ವುಹಾನ್, ಏನಿದು ಕೊರೋನಾ ವೈರಸ್ ಬ್ರೇಕ್ಡೌನ್, ಕೊರೋನಾ ವೈರಸ್ ಒರಿಜಿನೇಟ್ ಆಗಿತ್ತಲ್ಲ, ಎಲ್ಲಿ ಕೊರೋನಾ ವೈರಸ್ ಬಂದಿತ್ತಲ್ಲ ಆ ಸಿಟಿಲಿ ಏನಾಗ್ತಿದೆಯಪ್ಪ ಅಂದರೆ ನೆಕ್ಸ್ಟ್ COP ಆಗ್ತಿದೆ. ವುಹಾನ್ ಯಾವಾಗ ನಡೆಯುತ್ತೆ ಅಂದರೆ ನವಂಬರ್ 2022. ಸೊ ಫಸ್ಟ್ ಸಮಾವೇಶ ನಡೆದಿದ್ದು ಯಾವಾಗಂದರೆ 2 ಫೆಬ್ರವರಿ 1971 ನಡೆದಿತ್ತು. ಅದಾದಮೇಲೆ ಈಗ COP 13 ಆಗಿದೆ. ನೆಕ್ಸ್ಟ್ ಬರುವಂಥ COP 14 ಎಲ್ಲಿ ನಡೆಯುತ್ತೆ ಅಂದರೆ ವುಹಾನ್ 2022 ನವಂಬರ್ ನಡೆಯುತ್ತೆ. ಹಾಗಾದರೆ ಒಂದು ದೇಶ ರಾಮ್ಸಾರ್ ಸೈಟಿಗೆ ಅಥವಾ ರಾಮ್ಸಾರ್ ಸಮ್ಮೇಳನಕ್ಕೆ ಸೇರಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಸೊ ನೋಡಿರಿ, ಫಸ್ಟ್ ಆಫ್ ಆಲ್ ಅವ್ರು ಏನು ಮಾಡಬೇಕಂದ್ರೆ ಅವರು ಅಂತಾರಾಷ್ಟ್ರೀಯವಾಗಿ ಮಹತ್ವವಿರುವ ಒಂದು ಪ್ರದೇಶವನ್ನು ಏನು ಮಾಡಬೇಕಪ್ಪ ಅಂದರೆ ರಾಮ್ಸಾರ್ ಸೈಟ್ ಅಂತೇಳಿ ಒಂದು ಜೌಗು ಪ್ರದೇಶವನ್ನು ಏನು ಮಾಡಬೇಕಂದ್ರೆ ರಾಮ್ಸಾರ್ ಸೈಟ್ ಅಥವಾ ರಾಮ್ಸಾರ್ ತಾಣ ಅಂತೇಳಿ ಅದನ್ನು ಏನು ಮಾಡಬೇಕಂದ್ರೆ ಗುರುತು ಮಾಡಬೇಕು. ಯಾಕೆ ಗುರುತು ಮಾಡಬೇಕಂತ ಹೇಳ್ತೀನಿ ಕೇಳ್ರಿ. ಆ ಥರದ ಗುರುತುಗಳನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಗೌರ್ಮೆಂಟ್ ಅದನ್ನು ಜಸ್ಟ್ ಗುರುತು ಮಾಡಿ ಬಿಡೋಕ್ಕಾಗಲ್ಲ, ಅದನ್ನೇನು ಮಾಡಬೇಕಪ್ಪ ಅಂದರೆ ಸಂರಕ್ಷಣೆ ಮಾಡಬೇಕಾಗತ್ತೆ. ಸೊ ಈ ಸಂರಕ್ಷಣೆ ಮಾಡಬೇಕಂದ್ರೆ ಗೌರ್ಮೆಂಟ್ ಏನು ಮಾಡಬೇಕಾಗತ್ತೆ, ಕೆಲವೊಂದು ಯೋಜನೆಗಳನ್ನು ಹಾಕಬೇಕಾಗತ್ತೆ. ಈ ಯೋಜನೆಗಳ ಜೊತೆ ಜೊತೆಗೆ ಅದು ನಡೆಯುತ್ತಿಲ್ಲ ಅಂತ ಕ್ರಮಗಳನ್ನು ನೋಡಬೇಕು. ಈ ಕ್ರಮಗಳು ಕರೆಕ್ಟಾಗಿ ಜಾರಿ ಆಗ್ತಿದೆ ಇಲ್ಲ ಅಂತ ಕೇಳಿ ಅಲ್ಲೇನು ಮಾಡಬೇಕಂದ್ರೆ ಸೂಪರ್ವೈಸರ್ ಕಮಿಟಿನ ಮಾಡಬೇಕಾಗತ್ತೆ. ಸೊ ಇದ್ರ ಉದ್ದೇಶ ಇಷ್ಟೇ, ಒಂದ್ಸರಿ ನೀವು ಏನಾದರೂ ರಾಮ್ಸಾರ್ ಸೈಟ್ ಅಂತ ಘೋಷಣೆ ಮಾಡಿಬಿಟ್ರೆ ಅಲ್ಲಿ ಸರ್ಕಾರ ಏನಪ್ಪ ಅಂದರೆ ಆ ರಾಮ್ಸಾರ್ ಸೈಟ್ನ ಕಾಪಾಡೋದಕ್ಕೋಸ್ಕರ ಏನು ಸಂರಕ್ಷಣೆ ಮಾಡಬೇಕಲ್ಲ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಯೋಜನೆಗಳು ಮಾಡಬೇಕು. ಆ ಯೋಜನೆಗೆ ಸರಿಯಾಗಿ ಜಾರಿ ಆಗ್ತಿದೆಯೋ ಇಲ್ಲ ಅನ್ನೋದಕ್ಕೆ ಏನಪ್ಪ ಅಂದರೆ ಕ್ರಮಗಳನ್ನು ನೋಡ್ಕೋಬೇಕು, ಇದು ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ವೋ ಅನ್ನೋದಕ್ಕೆ. ಜೊತೆಗೆ ಏನಂದರೆ ಈ ಕ್ರಮಗಳು ಜಾರಿ ಆದಮೇಲೆ ಅದು ಕರೆಕ್ಟಾಗಿ ಕನ್ಸರ್ವ್ ಆಗಿದೆಯಾ ಇಲ್ವಾ ಅಂತ
ಇನ್ನೊಂದ್ಸರಿ ಅಬ್ಸರ್ವೇಷನ್ ಮಾಡಬೇಕು. ಸೊ ಇದರ ಓವರಾಲ್ ಏನಪ್ಪ ಡೆವಲಪ್ಮೆಂಟ್ ಏನಂದರೆ ಅಲ್ಲಿರುವಂಥ ಜೌಗು ಪ್ರದೇಶ ಏನಿದೆಯಲ್ಲ ಅದೇನಾಗತ್ತಪ್ಪ ಅಂದರೆ ಸುಸ್ಥಿರವಾಗಿ ಅಭಿವೃದ್ಧಿ ಆಗುತ್ತೆ. ಸೊ ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ಕಾಪಾಡೋದ್ರ ಜೊತೆಗೆ ಏನು ಮಾಡ್ತೀವಪ್ಪ ಅಂದರೆ ಸುಸ್ಥಿರವಾಗಿ ಅಭಿವೃದ್ಧಿಯನ್ನು ಮಾಡ್ತೀವಿ. ಹಾಗಾಗಿ ಏನಂದ್ರೆ ಇದು ರಾಮ್ಸರ್ ಸೈಟ್ನ ಘೋಷಣೆ ಮಾಡೋ ಒಂದು ವಿಧಾನ. ಹಾಗಾದರೆ ಭಾರತದಲ್ಲಿ ಎಷ್ಟು ರಾಮ್ಸರ್ ಸೈಟ್ಸ್ಗಳಿದಾವೆ ಅಂದರೆ, ಸೊ ನೋಡ್ರಿ ಭಾರತದಲ್ಲಿ ಕರೆಂಟ್ಲಿ ಈಗ ಎಷ್ಟಿದಾವಪ್ಪ ಅಂದರೆ 49 ಇದೆ. ಹಾಗಾದರೆ ಲೇಟೆಸ್ಟಾಗಿ ಯಾವುದು ಆ್ಯಡ್ ಆಯ್ತು ಅಂದರೆ ಕಿಜಡಿಯ ವನ್ಯಜೀವಿ ಅಭಯಾರಣ್ಯ. ಸೊ ಇದು ಇರೋದೆಲ್ಲಪ್ಪ ಅಂದರೆ ಗುಜರಾತಲ್ಲಿ. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಬಕೀರಾ ವನ್ಯಜೀವಿ ಅಭಯಾರಣ್ಯ. ಇದು ಇರೋದೆಲ್ಲಂದರೆ ಉತ್ತರ ಪ್ರದೇಶದಲ್ಲಿ. ಸೊ ನೋಡಿರಿ ಇದು ಇರೋದು ಉತ್ತರ ಪ್ರದೇಶದಲ್ಲಿ, ಈ ಕಿಜಾಡಿಯ ಇರೋದೆಲ್ಲಪ್ಪ ಅಂದರೆ ಗುಜರಾತಲ್ಲಿ. ಸೊ ಇವೆರಡು ಏನಪ್ಪ ಅಂದರೆ ಲೇಟೆಸ್ಟಾಗಿ ಅಂದರೆ 2021 ಆ್ಯಡ್ ಆಗಿದ್ದಾವೆ. ಹಾಗಾಗಿ ಎಷ್ಟು ರಾಮ್ಸರ್ ತಾಣಗಳಿದ್ದಾವೆ ಭಾರತದಲ್ಲಿ ಅಂದರೆ 49 ಇದೆ. ಹಾಗಾದರೆ ಅತಿ ಪುರಾತನವಾದ ರಾಮ್ಸರ್ ತಾಣ ಯಾವುದಪ್ಪ ಅಂದರೆ 1981 ಆದಂಥ ಎರಡು ರಾಮ್ಸರ್ ತಾಣಗಳು ಯಾವುದಪ್ಪ ಅಂದರೆ, ಫಸ್ಟ್ ಬಂದುಬಿಟ್ಟು ಚಿಲ್ಕಾ ಸರೋವರ, ಎರಡನೇದು ಬಂದುಬಿಟ್ಟು ಕಿಯಲೋಡಿಯೋ ನ್ಯಾಷನಲ್ ಪಾರ್ಕ್. ಈ ಚಿಲ್ಕಾ ಸರೋವರ ಇರೋದೆಲ್ಲಪ್ಪ ಅಂದರೆ ಒಡಿಸ್ಸಾದಲ್ಲಿ, ಈ ಕಿಯಲಾಡಿಯೋ ಇರೋದೆಲ್ಲಪ್ಪ ಅಂದರೆ ರಾಜಸ್ಥಾನದಲ್ಲಿ. ಸೊ ಇವೆರಡೂ ಏನಂದರೆ ಅತಿ ಪುರಾತನ ರಾಮ್ಸರ್ ತಾಣಗಳು ಭಾರತದಲ್ಲಿ. ಹಾಗಾದರೆ ಭಾರತದಲ್ಲಿ ಅತಿ ದೊಡ್ಡ ರಾಮ್ಸರ್ ತಾಣ ಯಾವುದಪ್ಪ ಅಂದರೆ, ಸೊ ನೋಡಿರಿ ಅತಿ ದೊಡ್ಡ ರಾಮ್ಸರ್ ತಾಣ ಯಾವುದಂದರೆ ಸುಂದರ್ಬನ್ಸ್ ಕಾಡುಗಳು. ಸೊ ಸುಂದರ್ಬನ್ಸ್ ಕಾಡುಗಳು ಇರೋದೆಲ್ಲಿ ಎಲ್ಲರಿಗೂ ಗೊತ್ತು, ಎಲ್ಲಿದೆಯಪ್ಪ ಅಂದರೆ ಪಶ್ಚಿಮ ಬಂಗಾಳದಲ್ಲಿದೆ. ಹಾಗಾದರೆ ಅತಿ ಚಿಕ್ಕ ತಾಣ ಯಾವುದು ಅಂದರೆ, ಸೊ ಅತಿ ಚಿಕ್ಕ ತಾಣ ಇರೋದು ಯಾವುದಪ್ಪ ಅಂದರೆ ರೇಣುಕಾ ಸಾಗರ್ ಜೌಗು ಪ್ರದೇಶ. ಇದಿರೋದೆಲ್ಲಂದರೆ ಹಿಮಾಚಲ ಪ್ರದೇಶದಲ್ಲಿ. ಸೊ ನೋಡಿರಿ ಇದಿರೋದೆಲ್ಲಂದರೆ ಹಿಮಾಚಲ ಪ್ರದೇಶದಲ್ಲಿ. ಸೊ ಹಾಗಾದರೆ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂಥ ದೇಶ ಯಾವುದಪ್ಪ ಅಂದರೆ ಇಂಗ್ಲೆಂಡ್. ಸೊ ನೋಡಿರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ದೇಶ ಯಾವುದಂದರೆ ಇಂಗ್ಲೆಂಡ್ ಅಥವಾ ಯುನೈಟೆಡ್ ಕಿಂಗ್ಡಮ್. ಇವರಲ್ಲಿ ಎಷ್ಟು ತಾಣಗಳಿದಾವೆ ಅಂದರೆ 175 ತಾಣಗಳಿವೆ. ಅದೇ ಥರನಾಗಿ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟಪ್ಪ ಅಂದರೆ, ಈ ಬೋಲ್ವಿಯಾ ಅನ್ನೋ ದೇಶ ಇದೆಯಲ್ಲ ಅಲ್ಲೇನಾಗಿದೆ ಅಂದರೆ ಆ ಪ್ರದೇಶದ ವಿಸ್ತಾರದಲ್ಲಿ ಹೆಚ್ಚು ಪ್ರದೇಶ ಏನಾಗಿದೆ ಅಂದರೆ ರಾಮ್ಸರ್ ಸೈಟ್ಸ್ಗಳೇ ಇದ್ದಾವೆ. ಸೊ ಯಾವ ದೇಶದಲ್ಲಪ್ಪ ಅಂದರೆ ಬೋಲ್ವಿಯಾ ಅನ್ನೋ ಒಂದು ದೇಶದಲ್ಲಿ ಏನಾಗಿದೆ ಅಂದರೆ ಆ ಪ್ರದೇಶದಲ್ಲಿ ಹೆಚ್ಚು ಪ್ರದೇಶ ಯಾರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂದರೆ ರಾಮ್ಸರ್ ತಾಣಗಳೇ ಆಕ್ಯುಪೈ ಮಾಡ್ಕೊಂಡಿದೆ. ಅಂದರೆ ಆ ದೇಶದಲ್ಲಿ ಏನಾಗಿದೆ ಅಂದರೆ ಹೆಚ್ಚು ರಾಮ್ಸರ್ ತಾಣಗಳು ಇರೋದ್ರಿಂದ ಆ ಎಷ್ಟು ಪ್ರದೇಶ ಇದೆಯಲ್ಲ ಅದರ ಅರ್ಧಕ್ಕಿಂತ ಹೆಚ್ಚು ಏನಿದಾವೆ ಅಂದರೆ ರಾಮ್ಸರ್ ತಾಣಗಳಿದ್ದಾವೆ. ಜೊತೆಗೆ ನೋಡಿರಿ ಫಸ್ಟು ರಾಮ್ಸರ್ ಸೈಟ್ನ ಗುರುತು ಮಾಡಿದ್ದು ಯಾವಾಗಪ್ಪ ಅಂದರೆ 1974 ಯಾವುದಪ್ಪ ಅಂದರೆ ಗುಟೆನ್ಬರ್ಗ್ಸ್ ಪೆನ್ಸುಲಾ. ಎಲ್ಲಿರೋದಂದರೆ ಆಸ್ಟ್ರೇಲಿಯಾದಲ್ಲಿ. ಸೊ ನೋಡಿರಿ ಫಸ್ಟ್ ಗುರುತು ಮಾಡಿದ್ದಂದರೆ 1974 ಯಾವ ದೇಶದಲ್ಲಿ ಗುರುತು ಮಾಡಿದ್ರಪ್ಪ ಅಂದರೆ ಆಸ್ಟ್ರೇಲಿಯಾದಲ್ಲಿ ಗುರುತು ಮಾಡ್ತಾರೆ. ಅದು ಹೆಸರೇನಪ್ಪ ಅಂದರೆ ಗುಟೆನ್ಬರ್ಗ್ ಪೆನಿನ್ಸುಲಿಯಾ ಆಸ್ಟ್ರೇಲಿಯಾದಲ್ಲಿ. ಇದೇನಪ್ಪ ಅಂದರೆ 1974 ಪ್ರಪಂಚದ ಮೊತ್ತ ಮೊದಲ ರಾಮ್ಸರ್ ತಾಣ. ಸೊ ನೋಡಿರಿ ನಿಮಗೆ ಎಕ್ಸಾಮಿನೇಷನಲ್ ಕ್ವಶನ್ ಕೇಳ್ಬೋದು, ಪ್ರಪಂಚದ ಮೊತ್ತ ಮೊದಲ ರಾಮ್ಸರ್ ತಾಣ ಯಾವುದಂದರೆ ಆಸ್ಟ್ರೇಲಿಯಾದ ಗುಟೆನ್ಬರ್ಗ್ಸ್ ಪೆನಿನ್ಸುಲಿಯಾ ಯಾವಾಗ ಗುರುತು ಮಾಡಿದ್ರು ಅಂದರೆ 1974. ಸೊ ಭಾರತದಲ್ಲಿ ಅತ್ಯಂತ ಹಳೆಯ ರಾಮ್ಸರ್ ತಾಣಗಳು ಯಾವುದಪ್ಪ ಅಂದರೆ ಎರಡಿದೆ. ಒಂದು ಯಾವುದಂದರೆ ಚಿಲ್ಕಾ ಸರೋವರ, ಇನ್ನೊಂದು ಯಾವುದಪ್ಪ ಅಂದರೆ ಕಿಯಲಾಡಿಯೋ ನ್ಯಾಷನಲ್ ಪಾರ್ಕ್ಸ್. ಇರೋದೆಲ್ಲಂದರೆ ರಾಜಸ್ಥಾನದಲ್ಲಿ. ಅದೇ ಥರನಾಗಿ ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣ ಯಾವುದು ಇದೆಯಪ್ಪ ಅಂದರೆ ಸುಂದರ್ಬನ್ಸ್ ಕಾಡುಗಳು. ಅತಿ ಚಿಕ್ಕದು ಯಾವುದಂದರೆ ರೇಣುಕಾ ಸಾಗರ್ ಜೌಗು ಪ್ರದೇಶ. ಹಾಗಾದರೆ ಪ್ರಪಂಚದಲ್ಲಿ ಈಗ ಎಷ್ಟು ರಾಮ್ಸರ್ ತಾಣಗಳಿದಾವೆ ಅಂದರೆ, ಸೊ ನೋಡಿರಿ ಈಗ ಪ್ರೆಸೆಂಟ್ ಎಷ್ಟಿದಾವೆ ಅಂದರೆ 2437 ರಾಮ್ಸರ್ ತಾಣಗಳಿವೆ. ಸೊ ನಾವು ಇವತ್ತಿನ ಡಾಟಾ ಹೇಳ್ತಿದ್ವಿ. ಸೊ ನೀವು ಎಕ್ಸಾಮಿನೇಷನ್ಗೆ ನಿಮ್ಮ ಎಕ್ಸಾಮ್ ಇನ್ನೊಂದು 2 ತಿಂಗಳು 3 ತಿಂಗಳು 4 ತಿಂಗಳು ಬಿಟ್ಟರೆ, ಸೊ ಅವಾಗ ನೀವು ಏನು ಮಾಡಿರಿ ಒಂದ್ಸರಿ ಡಾಟಾನ ಚೆಕ್ ಮಾಡ್ಕೊರಿ. ಯಾಕಂದರೆ ಪ್ರತಿ ತಿಂಗಳು ಏನಾಗ್ತಿರುತ್ತಪ್ಪ ಅಂದರೆ ರಾಮ್ಸರ್ ಸೈಟ್ಸ್ಗಳು ಆ್ಯಡ್ ಆಗ್ತಾನೆ ಹೋಗ್ತಿರುತ್ತೆ. ಸೊ ಈಗ ಕರೆಂಟ್ಲಿ ಎಷ್ಟಿದಾವೆ ಅಂದರೆ ಪ್ರೆಸೆಂಟಾಗಿ 2437 ತಾಣಗಳಿದೆ. ಸೊ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಚೆಕ್ ಮಾಡ್ಕೊರಿ, ಯಾಕಂದರೆ ಆವಾಗ ಇಷ್ಟೇ ಇರ್ಬೋದು ಅಥವಾ ಇದಕ್ಕಿಂತ ಜಾಸ್ತಿ ಆಗಿರ್ಬೋದು. ಹಾಗಾಗಿ ಏನಂದರೆ ನೀವು ಪರೀಕ್ಷೆ ಬರೋಕ್ಕಿಂತ ಮುಂಚೆ ಎಷ್ಟು ರಾಮ್ಸರ್ ಸೈಟ್ಗಳಿದೆ ಅಂತ ಏನಾದರೂ ಕ್ವಶನ್ ಕೇಳಿದರೆ ಒಂದ್ಸರಿ ಚೆಕ್ ಮಾಡಿ ಹೋಗ್ರಿ. ಯಾಕಂದರೆ ನಿಮ್ಮ ಎಕ್ಸಾಮಿನೇಷನಲ್ಲಿ ನೀವು ಏನಂದರೆ ಆ್ಯಕ್ಯುರೇಟ್ ಆನ್ಸರ್ನ ಕೊಡ್ಬೋದು. ಹಾಗಾದರೆ ನೆಕ್ಸ್ಟ್ ನಾವೇನು ನೋಡೋಣ ಅಂದರೆ ಈ ಮಾಟ್ರಿಯಾಕ್ಸೆಲ್
ಮಾಟ್ರಿಯಾಕ್ಸ್ ದಾಖಲೆ ಅಂದ್ರೆ ಏನು ಅಂತ ನೋಡೋಣ. ಸೊ ನೋಡ್ರಿ, ಮಾಟ್ರಿಯಾಕ್ಸ್ ದಾಖಲೆ ಅಂದ್ರೆ ಏನಪ್ಪ ಅಂದ್ರೆ, ಈ ಕೈಗಾರಿಕೆಯಿಂದ ಅಥವಾ ತಂತ್ರಜ್ಞಾನದ ಅಭಿವೃದ್ಧಿಯಿಂದ ಅಥವಾ ಮಾನವನ ಹಸ್ತಕ್ಷೇಪದಿಂದ ಅಥವಾ ಮಾಲಿನ್ಯದಿಂದ ಹಾಳಾಗುತ್ತಿರುವ ಮುಂದೆ ಹಾಳಾಗಬಹುದಾದ ಅಂತಾರಾಷ್ಟ್ರೀಯ ಮಹತ್ವದ ಜೌಗು ಪ್ರದೇಶಗಳು. ಸೊ ನೋಡ್ರಿ, ಮಾಟ್ರಿ ಎಕ್ಸೆಲ್ ದಾಖಲೆ ಏನಪ್ಪ ಅಂದರೆ, ತಂತ್ರಜ್ಞಾನದ ಅಭಿವೃದ್ಧಿಯಿಂದ ಮಾನವನ ಹಸ್ತಕ್ಷೇಪದಿಂದ ಅಥವಾ ಮಾಲಿನ್ಯದಿಂದ ಹಾಳಾಗುತ್ತಿರುವ ಮುಂದೆ ಹಾಳಾಗಬಹುದಾದ ಅಂತಾರಾಷ್ಟ್ರೀಯ ಮಹತ್ವದ ಜೌಗು ಪ್ರದೇಶಗಳ ನೋಂದಣಿಯನ್ನು ಏನಂತ ಕರಿತೀವಿ ಅಂದರೆ ಮಾಟ್ರಿ ಎಕ್ಸೆಲ್ ದಾಖಲೆ ಅಂತ ಕರಿತೀವಿ. ಸೊ ನೋಡ್ರಿ, ಈ ಏನು ಡೆಫಿನೇಷನ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವ್ರೇನು ಹೇಳಿದ್ದಾರೆ ನೋಡ್ರಿ, ಫಸ್ಟ್ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ ಅಥವಾ ಡೆವಲಪ್ಮೆಂಟಿಂದ ಅಥವಾ ಹ್ಯೂಮನ್ ಇಂಟರ್ಫಿಯರೆನ್ಸ್ ಅಥವಾ ಮಾನವನ ಹಸ್ತಕ್ಷೇಪದಿಂದ ಅಥವಾ ಪೊಲ್ಯೂಷನ್ ಮಾಲಿನ್ಯದಿಂದ ಹಾಳಾಗಿರುವ ಅಂದರೆ ಹಿಂದ್ಗಡೆ ಹಾಳಾಗಿ ಹೋಗಿರುವ ಮುಂದೆ ಈಗ ಹಾಳಾಗುತ್ತಿರುವ ಮುಂದೆ ಹಾಳಾಗಬಹುದಾದ ಅಂತಾರಾಷ್ಟ್ರೀಯ ಮಹತ್ವದ ಏನಪ್ಪ ಜೌಗು ಪ್ರದೇಶಗಳ ಒಂದು ನೋಂದಣಿಯನ್ನು ಏನಂತ ಕರೀತಾರೆ ಅಂದರೆ ಮಾಟ್ರಿಯಾಕ್ಸ್ ದಾಖಲೆ ಅಂತ ಕರೀತಾರೆ. ಸೊ ಇದನ್ನು ಯಾಕೆ ಮಾಡಿದ್ರಂದರೆ, ಈ ರಾಮ್ಸರ್ ಸಮಾವೇಶದ ಒಂದು ಭಾಗವಾಗಿ ಇದನ್ನೇನು ಮಾಡಿದ್ರಪ್ಪ ಅಂದರೆ ದಾಖಲೆಯನ್ನು ಇಟ್ಕೊಂಡ್ರು. ರಾಮ್ಸರ್ ಸಮಾವೇಶದ ಒಂದು ಭಾಗವಾಗಿ ಇದನ್ನೇನು ಮಾಡಿದ್ರಂದರೆ ಈ ದಾಖಲೆಯನ್ನು ಇಟ್ಕೊಂಡ್ರು. ಸೊ ನೋಡ್ರಿ, ಹಾಗಾದರೆ ಈ ಟ್ರಾನ್ಸ್ ಬೌಂಡ್ರಿ ರಾಮ್ಸರ್ ಸೈಟ್ಸ್ಗಳಂದ್ರೆ ಏನಪ್ಪ ಅಂದರೆ, ಈಗ ನೋಡ್ರಿ, ಒಂದು ದೇಶ ಇನ್ನೊಂದು ದೇಶದ ಬೌಂಡ್ರಿ ಇರುತ್ತೆ, ಅಂದರೆ ಗಡಿ ಇರುತ್ತೆ. ಆ ಗಡಿ ಮಧ್ಯೆ ಯಾವುದಾದ್ರೂ ರಾಮ್ಸರ್ ಪ್ರದೇಶಗಳು ಬಂದಿದ್ದರೆ ಅದನ್ನು ಅವ್ರು ಏನಂತ ಕರೀತಾರೆ ಅಂದರೆ ರಾಮ್ಸರ್ ಸೈಟ್ ಅಂತ ಕರೀತಾರೆ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಎರಡೂ ದೇಶಗಳು ಸಹಯೋಗದಿಂದ ಏನು ಮಾಡಬೇಕಂದ್ರೆ ಅಲ್ಲಿರುವಂಥ ರಾಮ್ಸರ್ ತಾಣಗಳನ್ನು ಅಭಿವೃದ್ಧಿಯನ್ನು ಪಡಿಸ್ಬೇಕಾಗತ್ತೆ. ಸೊ ಹಾಗಾದರೆ ಟ್ರಾನ್ಸ್ ಬೌಂಡ್ರಿ ರಾಮ್ಸರ್ ಸೈಟ್ಗಳಂದ್ರೆ ಏನಪ್ಪ ಅಂದರೆ, ಈ ಗಡಿ ಉದ್ದಕ್ಕೂ ಇರುವ ರಾಮ್ಸರ್ ಪ್ರದೇಶಗಳು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೂ ಹರಡಿದ್ದು, ಅದನ್ನೇನು ಮಾಡೋದಪ್ಪ ಅಂದರೆ ಎರಡೂ ದೇಶಗಳು ಕೂಡಿ ಸಹಕಾರ ಮತ್ತು ಸಹಯೋಗದಿಂದ ಅಭಿವೃದ್ಧಿಪಡಿಸೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಟ್ರಾನ್ಸ್ ಬೌಂಡ್ರಿ ರಾಮ್ಸರ್ ಸೈಟ್ಸ್ಗಳಂತ ಕರಿತೀವಿ. ಹಾಗಾದರೆ ಈಗ ನೋಡ್ರಿ, ಈ ರಾಮ್ಸರ್ ಸಂಸ್ಥೆ ಇದೆಯಲ್ಲ, ಇದೇನು ಮಾಡುತ್ತಂದರೆ ತನ್ನ ಜೊತೆಗೆ 6 ಇಂಟರ್ನ್ಯಾಷನಲ್ ಏಜೆನ್ಸಿ ಜೊತೆ ಕೆಲಸ ಮಾಡುತ್ತೆ. ಯಾವುದು 6 ಇಂಟರ್ನ್ಯಾಷನಲ್ ಏಜೆನ್ಸಿ ಅಂದರೆ, ಫಸ್ಟ್ ನೋಡ್ರಿ, ಬರ್ಡ್ ಲೈಫ್ ಇಂಟರ್ನ್ಯಾಷನಲ್, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಇಂಟರ್ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್, ವರ್ಲ್ಡ್ ವೈಡ್ ಫಂಡ್ WWF, ಇಂಟರ್ನ್ಯಾಷನಲ್ ವೈಲ್ಡ್ ಫೌಲ್ ಆ್ಯಂಡ್ ವೆಟ್ಲ್ಯಾಂಡ್ ಟ್ರಸ್ಟ್. ಸೊ ಈ 6 ಸಂಸ್ಥೆಗಳೊಂದಿಗೆ ಅದೇನು ಮಾಡುತ್ತಪ್ಪ ಅಂದರೆ ಕೆಲಸವನ್ನು ನಿರ್ವಹಿಸುತ್ತೆ. ಅಂದರೆ ಈ ರಾಮ್ಸರ್ ಕನ್ವೆನ್ಷನ್ ಮತ್ತು ರಾಮ್ಸರ್ ಸಭೆ ಒಂದೇ ಕೆಲಸ ಮಾಡಲ್ಲ, ಇದ್ರ ಜೊತೆಗೆ ಎಷ್ಟು ಏಜೆನ್ಸೀಸ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಕೆಲಸ ಮಾಡುತ್ತಂದರೆ 6 ಸಂಸ್ಥೆಗಳು ಕೆಲಸ ಮಾಡುತ್ತೆ. ಹಾಗಾದರೆ ನೆಕ್ಸ್ಟ್ ನಾವೇನು ಮಾಡೋಣಂದರೆ ಈ ಮಾನದಂಡ ಏನಿದೆ, ಈಗ ಒಂದ್ಸರಿ ನಾವು ರಾಮ್ಸರ್ ಸೈಟ್ಸನ್ನು ಗುರುತಿಸ್ಬೇಕಾದ್ರೆ ಅಲ್ಲಿರುವಂಥ ಮಾನದಂಡಗಳು ಏನು. ಸೊ ನೋಡ್ರಿ, ನಾನು ಬರೀ ಜೌಗು ಪ್ರದೇಶಗಳು ಅಂತ ಹೇಳಿದೆ. ಹಾಗಾದರೆ ಯಾವ ಜೌಗು ಪ್ರದೇಶಗಳನ್ನು ಅವರು ರಾಮ್ಸರ್ ತಾಣಗಳಂತ ಗುರುತಿಸ್ತಾರಂದರೆ, ಫಸ್ಟ್ ಏನಪ್ಪ ಅಂದರೆ ವಿಶಿಷ್ಟವಾದ ಪ್ರಾಣಿ ಮತ್ತು ಸಸ್ಯ ಸಂಕುಲಗಳನ್ನು ಹೊಂದಿರಬೇಕು. ಅಂಥವ್ದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ರಾಮ್ಸರ್ ಸ್ಥಾನಗಳಂತ ಕೊಡ್ತಾರೆ. ಜೊತೆಗೇನಂದರೆ ವಲ್ನರೇಬಲ್, ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ಮತ್ತು ನಿಯರ್ಲಿ ಥ್ರೆಟನ್ಡ್ ಈ ಥರದ ಸಸ್ಯ ಮತ್ತು ಪ್ರಾಣಿ ಸಂಕುಲ ಇತ್ತಂದರೆ ಅಂಥದಕ್ಕೆ ಏನು ಮಾಡ್ತಾರೆ ಅಂದರೆ ರಾಮ್ಸರ್ ತಾಣಗಳಂತ ಕೊಡ್ತಾರೆ. ಯಾವ್ಯಾವ್ದು ಇರಬೇಕಪ್ಪ ಅಂದರೆ ವಲ್ನರೇಬಲ್ ಸ್ಪೀಸೀಸ್ ಇರಬೇಕು, ಎಂಡೇಂಜರ್ಡ್ ಸ್ಪೀಸೀಸ್ ಇರಬೇಕು, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಇರಬೇಕು, ಮತ್ತು ನಿಯರ್ಲಿ ಥ್ರೆಟನ್ ಅನ್ನೋ ಒಂದು ಸ್ಪೀಸೀಸ್ ಇದ್ದರೆ, ಅಂದರೆ ಆ ಪ್ರದೇಶದಲ್ಲಿದ್ದರೆ ಆ ಪ್ರದೇಶವನ್ನು ಅವ್ರು ಏನು ಮಾಡ್ತಾರೆ ಅಂದರೆ ರಾಮ್ಸರ್ ತಾಣವನ್ನಾಗಿ ಗುರುತಿಸ್ತಾರೆ. ಜೊತೆಗೆ ನೋಡ್ರಿ, ಈಗ ಕ್ರಿಟಿಕಲಿ ಏನು ಲೈಫ್ ಸೈಕಲಲ್ಲಿ ಇರ್ತಾವಲ್ಲ ಅಂಥ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಏನಪ್ಪ ಅಂದರೆ ಯಾವಾಗಾದರೂ
ಹವಾಮಾನ ವಿಕೋಪ ಅಥವಾ ಪ್ರವಾಹ ಬಂದಾಗ ಅದಕ್ಕೆ ಏನು ಮಾಡ್ಬೇಕಂದ್ರೆ ಆಸರೆಯನ್ನು ಕೊಡಬೇಕು. ಸೊ ನೋಡ್ರಿ, ಏನಪ್ಪ ಅಂದರೆ ಯಾವುದಾದ್ರೂ ಈಗ ಒಂದು ಜೀವಿ ಇರ್ಬೋದು, ಪ್ರಾಣಿ ಇರ್ಬೋದು, ಸಸ್ಯ ಸಂಪತ್ತಿ ಇರ್ಬೋದು, ಅಲ್ಲೇನಂದರೆ ಕ್ರಿಟಿಕಲಿ ಇದೆ ಅಂದರೆ ಅದು ನಿರ್ಗಮನ ಸ್ಟೇಜ್ದಲ್ಲಿ ಇದೆ ಅಂದರೆ ನಿರ್ಗಮನ ಆಗ್ತಿದೆ ಅಂತ ಪ್ರಾಣಿ ಮತ್ತು ಸಸ್ಯ ಸಂಪನ್ಮೂಲಗಳಿಗೆ ಇದೇನು ಮಾಡ್ಬೇಕಪ್ಪ ಅಂದರೆ ರಕ್ಷಣೆಯನ್ನು ಕೊಡಬೇಕು. ಜೊತೆಗೆ ಏನು ಮಾಡಬೇಕಂದ್ರೆ ಯಾವುದೇ ನ್ಯಾಚುರಲ್ ವಿಕೋಪ ಅಥವಾ ಏನಂದರೆ ಯಾವುದಾದ್ರೂ ಹವಾಮಾನ ವೈಪರೀತ್ಯ ನಿಮ್ಗೇನಪ್ಪ ಅಂದರೆ ಪ್ರವಾಹಗಳಾಗ್ಬೋದು, ಆ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ಅದನ್ನು ಕಾಪಾಡಿ ಆಸರೆ ಕೊಡಬೇಕು. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ರಾಮ್ಸರ್ ತಾಣಗಳು ಅಂತ ಕರಿತೀವಿ. ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನು ಹೇಳಿದಾರೆ ಅಂದರೆ ಅಲ್ಲಿರುವಂಥ ಎಲ್ಲ ಜೀವಿಗಳ 1% ಪಾಪ್ಯುಲೇಷನನ್ನು ಹೊಂದಿರಬೇಕು. ಸೊ ಆ ಪ್ರದೇಶದಲ್ಲಿ ಬರುವಂಥ ಎಲ್ಲ ಜೀವಿಗಳ 1% ಪಾಪ್ಯುಲೇಷನ್ ಇದ್ದರೂ ಕೂಡ ನಾವು ಅದಕ್ಕೇನಂತ ಕರಿತೀವಿ ಅಂದರೆ ರಾಮ್ಸರ್ ಸ್ಥಾನಗಳಂತ ಕರಿತೀವಿ. ನೆಕ್ಸ್ಟ್ ಏನಂದರೆ ಅಲ್ಲಿರುವ ಜೀವ ವೈವಿಧ್ಯತೆಯನ್ನು ಕಾಪಾಡಲು, ಅಂದರೆ ಆ ಪ್ರದೇಶದಲ್ಲಿ ಏನಿದೆ ಜೀವ ವೈವಿಧ್ಯತೆ ಅದನ್ನು ಕಾಪಾಡಲು ಬೇಕಾದಂಥ ಪ್ರಾಣಿ ಮತ್ತು ಸಸ್ಯ ಸಂಪತ್ತುಗಳನ್ನು ಹೊಂದಿದ್ದರೆ ಅದಕ್ಕೂ ಕೂಡ ನಾವೇನಂತ ಕರಿತೀವಿ ಅಂದರೆ ರಾಮ್ಸರ್ ತಾಣಗಳಂತ ಕರಿತೀವಿ. ಸೊ ನೋಡ್ರಿ, ಅಲ್ಲಿರುವ ಜೀವ ವೈವಿಧ್ಯತೆಗೆ ಏನಿರಬೇಕಪ್ಪ ಅಂದರೆ ಆಹಾರ ಒದಗಿಸ್ತಿರ್ಬೇಕು. ಪ್ರಾಣಿ ಸಂಕುಲ ಇರ್ಬೋದು ಅಥವಾ ಸಸ್ಯ ಸಂಕುಲ ಇರ್ಬೋದು. ಸೊ ಈಗ ಏನಾಗುತ್ತಂದರೆ ಒಂದು ಅಭಯಾರಣ್ಯ ಇದೆ ಅಂದರೆ ಅಲ್ಲೇನಾಗುತ್ತಪ್ಪ ಅಂದರೆ ಹುಲಿನೂ ಇರುತ್ತೆ, ಜಿಂಕೆನೂ ಇರುತ್ತೆ. ಸೊ ಹುಲಿ ಏನು ಮಾಡುತ್ತಂದರೆ ಜಿಂಕೆನ ಬೇಟೆಯಾಡಿ ತಿನ್ನುತ್ತೆ. ಆ ಥರನಾಗಿ ಇಲ್ಲೇನಿರ್ಬೇಕಪ್ಪ ಅಂದರೆ ಜೀವ ವೈವಿಧ್ಯತೆ ಇರಬೇಕು. ಸೊ ಈ ಜೀವ ವೈವಿಧ್ಯತೆ ಯಾವ ಥರ ಇರಬೇಕಂದ್ರೆ ಅಲ್ಲಿರುವಂಥ ಎಲ್ಲ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರ ಒದಗಿಸ್ತಿರ್ಬೇಕು. ಅಂಥ ಜೀವ ವೈವಿಧ್ಯತೆ ಇರುವ ತಾಣಗಳಿಗೆ ನಾವೇನಂತ ಕರಿತೀವಿ ಅಂದರೆ ರಾಮ್ಸರ್ ತಾಣಗಳು ಅಂತ ಕರಿತೀವಿ. ಜೊತೆಗೆ ನೋಡ್ರಿ, ಕೋರಲ್ ರೀಫ್ಸ್ ಅಂತ ಎಲ್ಲರೂ ಕೇಳಿರ್ತಾರೆ. ಏನಿದು ಕೋರಲ್ ರೀಫ್ಸ್ ಅಂದರೆ, ಸೊ ಇದು ಆಸ್ಟ್ರೇಲಿಯಾದ ಒಂದು ಮರೈನ್ ಸ್ಪೀಸೀಸ್. ಇದಕ್ಕೆ ಏನಾದರೂ ಆಹಾರ ಕೊಡುವಂಥ ತಾಣಗಳಿದ್ರೂ ಕೂಡ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ರಾಮ್ಸರ್ ಸ್ಥಾನಗಳು ಅಂತ ಕರಿತೀವಿ. ಜೊತೆಗೆ ಏನಂದರೆ ಈ ಫಿಶ್ ಫಾಂಡ್ಸ್ ಇರ್ಬೋದು ಮತ್ತು ಅಲ್ಲಿ ಮೀನುಗಳಿಗೆ ಬೇಕಾಗುವಂಥ ಆಹಾರಗಳಿರ್ಬೋದು, ಆಹಾರ ಒದಗಿಸ್ತಿರ್ಬೇಕು, ಈ ಥರದ ಪ್ರದೇಶಗಳಿಗೂ ಕೂಡ ನಾವೇನಂತ ಕರಿತೀವಿ ಅಂದರೆ ರಾಮ್ಸರ್ ಸ್ಥಾನಗಳು ಅಂತ ಕರಿತೀವಿ. ಸೊ ನೋಡ್ರಿ, ರಾಮ್ಸರ್ ತಾಣಗಳು ಅಂತ ಕರೀಲಿಕ್ಕೆ ಇರುವಂಥ ಮಾನದಂಡಗಳು ಏನಂದರೆ ಇದಿಷ್ಟು ಮಾನದಂಡಗಳು. ಇನ್ನೂ ಒಂದು ಇಂಪಾರ್ಟೆಂಟ್ ಮಾನದಂಡಗಳಿದೆ. ಏನಪ್ಪ ಅಂದರೆ ಆ ಪ್ರದೇಶದಲ್ಲಿ 20,000 ಅಥವಾ 20,000ಕ್ಕಿಂತ ಹೆಚ್ಚು ಏನಿರಬೇಕಂದ್ರೆ ಜಲಚರ ಪಕ್ಷಿಗಳಿರಬೇಕು. 20,000 ಅಥವಾ 20,000ಕ್ಕಿಂತ ಜಾಸ್ತಿ ಏನಿರಬೇಕಂದ್ರೆ ಜಲಚರ ಪಕ್ಷಿಗಳಿರಬೇಕು. ಅಂಥ ತಾಣಗಳಿಗೆ ನಾವೇನಂತ ಕರಿತೀವಿ ಅಂದರೆ ರಾಮ್ಸರ್ ತಾಣಗಳು ಅಂತ ಕರಿತೀವಿ. ಸೊ ನೋಡ್ರಿ, ನಾವು ಇವತ್ತಿನ ವೀಡಿಯೋದಲ್ಲಿ ಏನು ಮಾಡಿದ್ವಿ ಅಂದರೆ ಜಸ್ಟ್ ರಾಮ್ಸರ್ ತಾಣಗಳು ಅಂದರೆ ಯಾವುದು, ರಾಮ್ಸರ್ ಸಮಾವೇಶ ಅಂದರೆ ಏನು, ಅದಕ್ಕಿರುವಂಥ ಮಾನದಂಡಗಳೇನು, ಜೊತೆಗೆ ಏನಪ್ಪ ಅಂದರೆ ಈ ರಾಮ್ಸರ್ ತಾಣ ಮಾಡೋದ್ರಿಂದ ಆಗುವಂಥ ಪ್ರಯೋಜನಗಳೇನು, ಮತ್ತು ರಾಮ್ಸರ್ ತಾಣಗಳನ್ನು ಮಾಡಿದರೆ ಯಾಕೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇಂಡಿಯಾದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ, ಅವನ್ನ ಯಾಕೆ ರಾಮ್ಸರ್ ಲಿಸ್ಟಿಗೆ ಸೇರಿಸಿದ್ರು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.